ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ಭಾರತೀಯ ಪರಂಪರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜಾ. ನೀವು ಇಲ್ಲಿವರೆಗೆ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ. ಸನಾತನ ಹಿಂದೂ ಪರಂಪರೆಯಲ್ಲಿ ಪ್ರತಿಯೊಂದಕ್ಕೂ ಕಾರಣ ಇದೆ. ಕುಂಕುಮ ಹಚ್ಚೋದಕ್ಕೂ ಕಾರಣ ಇದೆ. ಕುಂಕುಮ ಹಚ್ಚಿಕೊಳ್ಳೋದು ಇವತ್ತು ನೆನ್ನೆದಲ್ಲ, ಅದು ತುಂಬಾ ವರ್ಷದಿಂದನೂ ಇದೆ. ಕುಂಕುಮ ಹಚ್ಚೋದಂದ್ರೆ ಅದು ಮಹಿಳೆಯರು ಮಾತ್ರ ಅಲ್ಲ, ಪುರುಷರು ಹಚ್ತಾರೆ. ಕುಂಕುಮ ಅನ್ನೋದು ಪಾಸಿಟಿವ್ ಎನರ್ಜಿಯನ್ನ ಆಕರ್ಷಿಸುತ್ತದೆ, ಇದು ಅದರ ಪ್ರಮುಖ ಹಿನ್ನೆಲೆ. ಕುಂಕುಮ ಅಂದ್ರೆ ದೇವಿಗೆ ಪ್ರೀತಿ. ದೇವಿ ಅಂದ್ರೆ ಶಕ್ತಿ ಸ್ವರೂಪಿಣಿ. ಆಕೆಯ ಪೂಜೆಗೆ ಬಳಸಿದ್ದು ಅಥವಾ ಶುದ್ಧ ಕುಂಕುಮವನ್ನ ಹಚ್ಚೋದು ಅತ್ಯಂತ ಶ್ರೇಷ್ಠವಾದದ್ದು. ಕುಂಕುಮವನ್ನ ಮೂಗಿನ ಮೇಲಕ್ಕೆ ಎರಡು ಹುಬ್ಬುಗಳ ಮಧ್ಯೆ ಅಂದ್ರೆ ಆಜ್ಞಾಚಕ್ರ ಇರುವ ಜಾಗಕ್ಕೆ ಹಚ್ಚೋದ್ರಿಂದ ನಮ್ಮ ಆಜ್ಞಾಚಕ್ರ ಅನ್ನೋದು ಆಕ್ಟಿವ್ ಆಗುತ್ತೆ, ಬ್ರಹ್ಮಾಂಡದ ಚೈತನ್ಯ ಆಕರ್ಷಿತವಾಗುತ್ತೆ ಅನ್ನೋದು ಸನಾತನ ಭಾರತೀಯ ಪರಂಪರೆಯಲ್ಲಿದೆ. ಇನ್ನೊಂದು ವಿಷಯ ಅಂದ್ರೆ ಕುಂಕುಮವನ್ನ ಬೆರಳಿನಲ್ಲಿ ಹಣೆಯ ಮಧ್ಯಕ್ಕೆ ಅಂದ್ರೆ ಆಜ್ಞಾಚಕ್ರ ಇರುವ ಜಾಗಕ್ಕೆ ಹಚ್ಚೋದ್ರಿಂದ ಅಲ್ಲಿಗೂ ಬೆರಳಿನಿಂದ ಪ್ರಚೋದನೆ ಸಿಗುತ್ತೆ ಅನ್ನುವ ಮಾತಿದೆ. ಕುಂಕುಮವನ್ನ ನಾವು ಅನಾಮಿಕ ಅಂದ್ರೆ ಉಂಗುರದ ಬೆರಳಿನಿಂದ ಹಚ್ಚಬೇಕು, ಇದು ಶಾಸ್ತ್ರ. ಹೀಗೆ ಹಚ್ಚೋದ್ರಿಂದ ಆ ತಿಲಕ ಮೋಕ್ಷಕಾರಕವಾಗುತ್ತೆ ಅಂತ ಶಾಸ್ತ್ರಗಳು ಹೇಳುತ್ತೆ. ಇನ್ನು ಬ್ರಹ್ಮಾನಂದ ಪುರಾಣ, ಉಪನಿಷತ್, ಪದ್ಮ ಪುರಾಣಗಳಲ್ಲೂ ತಿಲಕದ ಬಗ್ಗೆ ಉಲ್ಲೇಖ ಇದೆ. ಈ ಕುಂಕುಮ ಇದೆ ಅಲ್ಲ, ಪ್ರಾಚೀನ ಕಾಲದಲ್ಲಿ ಅದನ್ನ ಮನೆಯಲ್ಲೇ ಮಾಡ್ತಾ ಇದ್ರು. ಕುಂಕುಮ ಶುದ್ಧ ಆಗಿದಷ್ಟು ಅದರ ಮಹತ್ವ ಹೆಚ್ಚು. ಶುದ್ಧ ಕುಂಕುಮವನ್ನ ಶುದ್ಧ ಅರಶಿನ ಮತ್ತು ಲಿಂಬೆಹಣ್ಣಿನ ಮಿಶ್ರಣದಿಂದ ಮಾಡಲಾಗುತ್ತೆ. ಈಗಿನ ಕಾಲದಲ್ಲಿ ಕುಂಕುಮಗಳು ಕಲಬೆರಕೆ ಮತ್ತು ಕೆಮಿಕಲ್ಸ್ ಇಂದ ಮಾಡೋದ್ರಿಂದ ದೇಹಕ್ಕೆ ಒಳ್ಳೇದಲ್ಲ, ಎಲರ್ಜಿ ಸ್ಟಾರ್ಟ್ ಆಗುತ್ತೆ. ಅಂತಹ ಕುಂಕುಮ ಹಚ್ಚೋದ್ರಿಂದ ಯಾವ ಪ್ರಯೋಜನ ಇಲ್ಲ. ಶುದ್ಧ ಕುಂಕುಮ ಹಚ್ಚೋದ್ರಿಂದ ಮುಖದ ಕಾಂತಿ, ತೇಜಸ್ಸು ಹೆಚ್ಚಾಗುತ್ತೆ, ಹಾಗೆಯೇ ಆಧ್ಯಾತ್ಮಿಕ ಪ್ರಯೋಜನನೂ ಇದೆ. ಇದೇ ಈ ಹೊತ್ತಿನ ವಿಶೇಷ. ಇನ್ನೊಂದು ವಿಶೇಷ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ನೋಡ್ತಾ ಇರಿ ಟಿವಿ ವಿಕ್ರಮ. ದೇಶ ನಿಮ್ಮ ಕೈಯಲ್ಲಿ, ಅಂದ್ರೆ ನಮ್ಮ ಎಲ್ಲರ ಕೈಯಲ್ಲಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.